ಹಾಯ್ ಸ್ನೇಹಿತರೆ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ಎಕ್ಸಾಮ್ನ ಕೀ ಆನ್ಸರನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇದೆ ಆದ್ದರಿಂದ ಮೊದಲನೇದಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೀವೇನಾದರೂ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ ನೋಡದಿದ್ದೀರಿ ಸ್ನೇಹಿತರೆ ಡಿಸ್ಕ್ರಿಪ್ಷನ್ದ ಲಿಂಕ್ ಇದೆ ಪಿ ಡಿ ಎಫ್ ಬೇಕಪ್ಪ ಅಂದರೆ ಡೈರೆಕ್ಟ್ ನೀವು ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದ್ರಪ್ಪ ಅಂದ್ರೆ ಅಲ್ಲಿ ಇದರ ಪಿ ಡಿ ಎಫ್ ಮತ್ತು ಆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ಪಿ ಡಿ ಎಫ್ ಸಿಗುತ್ತೆ ಅಂದ್ರೆ ಎರಡು ಪಿ ಡಿ ಎಫ್ಗಳನ್ನು ಪಡ್ಕೊಳ್ಳಲು ಈಗಲೇ ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಇಲ್ಲಪ್ಪ ಅಂದರೆ ವಿಡಿಯೋ ನೋಡೋರು ವೀಡಿಯೋನ ನೋಡ್ಬೋದು ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಲ್ಲಿ ಆ ಲಿನಿಕ್ಸ್ ಅಂತಕ್ಕಂಥದ್ದೊಂದು ವೆಬ್ ಬ್ರೌಸರ್ ಆಗಿರುವುದಿಲ್ಲ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಇದ್ದರೆ ನಾನಿಲ್ಲಿ ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡೋದಿಲ್ಲ ಎರಡನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಅದೇ ರೀತಿಯ ನೋಡಿ ಸಿಕ್ಸ್ ಪಾಯಿಂಟ್ ಜೀರೋ ರೀತಿಯ ವಾರ್ತೆಗಳು ಈ ಪದದ ಅನುಕ್ರಮ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ ಟೂ ಸರಿಯಾಗಿರ್ತದೆ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ ನಾಲ್ಕನೆಯ ಪ್ರಶ್ನೆಯನ್ನು ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿತೀಯ ಸಂಗ್ರಹಕವಾಗಿ ಬಳಸುವುದಿಲ್ಲ ಅಂತೇಳಿ ಇದ್ದಾರೆ ಇಲ್ಲಿ ಸೆಮಿ ಕಂಡಕ್ಟರ್ ಆ ಮೆಮೊರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ ಗಟರ್ ಮಾರ್ಜಿನ್ ಎಂದ್ರ ಏನು ಅಂತ ಹೇಳ್ಕೊಳ್ತಾರೆ ಇಲ್ಲಿ ಮಾರ್ಜಿನ್ ಮುದ್ರಿಸುವಾಗ ಪುಟದ ಸಮ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗಿರ್ತಕ್ಕಂಥದ್ದು ಏನು ನೆಕ್ಸ್ಟು ಅದೇ ರೀತಿ ಆರನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಮ್ ಎ ಎನ್ ಅಂತಕ್ಕಂಥದ್ದು ಇನ್ನು ಏಳನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಆ ಏಳನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯಿ ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಯಾವ ಆ ಸಂಸ್ಥೆಯನ್ನು ರಚಿಸಲಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಲ್ಲೂ ಐ ಸಿ ಎ ಡಬಲ್ ಆನ್ ಅಂತಕ್ಕಂಥದ್ದು ಏನು ನೆಕ್ಸ್ಟು ಆಪ್ರೇಟಿಂಗ್ ಸಿಸ್ಟಮ್ ಡ್ಯಾಶ್ ಕಾರಣವಾಗಿದೆ ಅಂಥೇಳಿ ಆ ಎಂಟನೇ ಪ್ರಶ್ನೆ ಇದೆ ನೋಡಿ ಇದ್ದರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಒಂಬತ್ತನೆಯ ಪ್ರಶ್ನೆ ನೋಡಿ ಇಲ್ಲಿ ನೋಡಿ ಇದ್ದರೆ ಎಫ್ ಎ ಟಿ ಅಂದರೆ ಏನಂತ ಹೇಳ್ಕೊಳ್ತಿದ್ರೆ ಇಲ್ಲಿ ಫೈಲ್ ಹಂಚಿಕೆಯ ಕೋಸ್ಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಮೂವತ್ತೆರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಇಲ್ಲಿ ಒಂದು ಎಮ್ ಐ ಸಿ ಆರ್ ಅಂತಕ್ಕಂಥದ್ದು ಒಂದು ಏನಾಗಿದೆಯಪ್ಪ ಅಂದರೆ ಅದೊಂದು ಆ ಇನ್ಫುಟ್ ಡಿವೈಸ್ ಆಗಿರ್ತಕ್ಕಂಥದ್ದು ಅದೊಂದು ಇನ್ಫುಟ್ ಡಿವೈಸ್ ಆಗಿರ್ತಕ್ಕಂಥದ್ದು ಇನ್ನೆಷ್ಟು ಎಮ್ ಐ ಎಮ್ ಇ ಎಂದ್ರ ಏನು ಅಂತ ಹೇಳ್ಕೊಳ್ತದೇನೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಆಪ್ಷನ್ ಟು ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ನೋಡಿ ಪಿ 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 ಅಂದ್ರೆ ಏನು ಅಂತ ಹೇಳಿ ಕೇಳ್ತಾ ಇದ್ದೇನೆ ಇಲ್ಲಿ ಆಪ್ಷನ್ ಟು ಸರಿಯಾಗಿರ್ತಕ್ಕಂಥದ್ದು ಏನು ನೆಕ್ಸ್ಟು ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್ ಕೀಲಿಮಣಿಯ ಜೊತೆಗೆ ಯಾವ ಕೀಯನ್ನು ಒತ್ತಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಲ್ಲಿ ಆಪ್ಷನ್ ತ್ರೀ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಇಲ್ಲೇ ಸೈಡ್ ಇದೆ ನೋಡಿ ಹದಿನೈದನೇ ಪ್ರಶ್ನೆ ನೋಡ್ಸಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತರ್ಜಾಲ ವಸ್ತುಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಐ ಓ ಟಿ ಇದರ ವಿಸ್ತೃತ ರೂಪ ಏನು ಅಂತೇಳಿ ಕೇಳಿದಾರೆ ಇನ್ನು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿ ಹದಿನಾರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಒಂದೇ ಆಗಿರ್ತದೆ ಈ ಒಂದಿಶಿ ಬರೆಯನ್ನು ವೀಡಿಯೋನ ಫಾಸ್ ಮಾಡಿ ನೋಡ್ತಕ್ಕಂಥ ಪ್ರಯತ್ನ ಇರಲಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡಿ ಆಪ್ಷನ್ ಫೋರ್ ಸರಿಯಾಗಿದೆ ಆ ವಿಡಿಯೋನ ಫಾಸ್ ಮಾಡಿ ನೋಡಿ ಸ್ನೇಹಿತರೆ ಹದಿನೆಂಟನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಹದಿನೆಂಟನೇ ಪ್ರಶ್ನೆ ಕೂಡ ಆಪ್ಷನ್ ಫೋರ್ ಸರಿಯಾಗಿರ್ತಕ್ಕಂಥದ್ದು ಏನು ಹತ್ತೊಂಬತ್ತನೆಯ ಪ್ರಶ್ನೆಯನ್ನು ನೋಡಿ ಇದಕ್ಕೂ ಕೂಡ ಫೋರ್ ಸರಿಯಾಗಿರ್ತಕ್ಕಂಥದ್ದು ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ ಇದಕ್ಕೂ ಕೂಡ ಫೋರ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಇನ್ನು ಇಪ್ಪತ್ತ ಒಂದನೆಯ ಪ್ರಶ್ನೆ ನೋಡಿ ಆ ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ ಅಂತ ಹೇಳಿ ಕೇಳ್ತಾನೆ ಅಕ್ಷರ ಫೀಲ್ಡ್ ರೆಕಾರ್ಡ್ ಕಡಿತ ಮತ್ತು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಟು ಆಗಿರ್ತದೆ ಇನ್ನು ಸಿ ಪಿ ಯುನ ವೇಗದ ಅಳೆಯುವುದು ಅಂತ ಹೇಳಿ ಕೇಳ್ತಾದರೆ ಪ್ರತಿ ಸೆಕೆಂಡ್ಗೆ ಇರುವ ಆ ಗಡಿಯಾರದ ಚಿತ್ರಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಇನ್ನು ನೆಕ್ಸ್ಟ್ ಇಲ್ಲೇ ಪಕ್ಕದಲ್ಲಿ ಬರೋದಾದರೆ ಅತಿ ವೇಗದ ಮೆಮೊರಿ ಯಾವುದಪ್ಪ ಅಂದರೆ ಖ್ಯಾಚೆ ಅಂತಕ್ಕಂಥದ್ದು ಅತ್ಯಂತ ವೇಗವಾಗಿರ್ತಕ್ಕಂಥ ಒಂದು ಮೆಮೊರಿ ಆಗಿರ್ತದೆ ಇನ್ನು ವಿಶ್ವಾರ್ಹ ಎಂದು ಸೋಗು ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅದಿ ಆ ಸೈಬರ್ ಅಪರಾಧಕ್ಕೆ ಏನನ್ನುತ್ತಾರೆ ಅಂತ ಹೇಳಿ ಕೇಳ್ತದ್ರೆ ಇಲ್ಲಿ ಫಿಶಿಂಗ್ ಅಂಥೇಳಿ ಕರಿತಕ್ಕಂಥದ್ದು ಇನ್ನು ಇಪ್ಪತ್ತ ಐದನೇ ಪ್ರಶ್ನೆಯನ್ನು ಸ್ನೇಹಿತರೆ ಇಲ್ಲಿ ಥೀಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಪವರ್ ಪಾಯಿಂಟ್ ಸ್ಲೈಡ್ಗಳಿಗೆ ಪೂರ್ವ ನಿರ್ಧರಿತ ಬಣ್ಣಗಳು ಫಾಂಟ್ಗಳು ಹಾಗೂ ದೃಶ್ಯ ಪರಿಣಾಮಗಳನ್ನು ಸೇರಿಸಿ ವೃತ್ತಿಪರ ಪರಿಣಾಮಗಳನ್ನು ಪಡೆಯಲು ಏನೆನ್ನುತ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾನೆ ಇನ್ನು ಎಕ್ಸೆಲ್ನಲ್ಲಿ ನೋಡಿ ಇಪ್ಪತ್ತಾರನೇ ಪ್ರಶ್ನೆ ಎಕ್ಸೆಲ್ನಲ್ಲಿ ಉಲ್ಲೇಖ ಕೋಶಗಳನ್ನು ಸೂಚಿಸುವ ಬಳಸುವ ಚಿಹ್ನೆ ಯಾವುದು ಅಂತ ಹೇಳಿ ಕೇಳ್ತಾ ಇದಾರೆ ಇಲ್ಲಿ ಈ ಡಾಲರ್ ಸಿಂಬಾಲನ್ನು ಬಳಕೆಯನ್ನು ಮಾಡ್ತಾರೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆಯನ್ನು ಸ್ನೇಹಿತರೆ ಆಪ್ಷನ್ ಬಿ ಅಥವಾ ಎರಡು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಟೂ ಸರಿ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಕೂಡ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಇಲ್ಲಿ ಆಪ್ಷನ್ ತ್ರೀ ಸರಿಯಾಗಿರ್ತಕ್ಕಂಥದ್ದು ಏನು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈಗ ಕಂಪ್ಯೂಟರ್ ಇಲ್ಲಿಗೆ ಆ ಮೂವತ್ತು ಪ್ರಶ್ನೆಗಳು ಮಾತ್ರ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಇರ್ತವೆ ಇನ್ನು ನೆಕ್ಸ್ಟು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿವರೆಗೂ ಸಾಮಾನ್ಯ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ನೋಡಿದೆ ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿವೆ ಸ್ನೇಹಿತರೆ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆ ನೋಡಿ ಪಿ ಕ್ಯೂ ಆರ್ ಎಸ್ನಲ್ಲಿ ಮೊದಲನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಮೂವತ್ತೆರಡನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಆಪ್ಷನ್ ತ್ರೀ ಸರಿಯಾಗಿದೆ ಇನ್ನು ನೆಕ್ಸ್ಟ್ ಮೂವತ್ತ ಮೂರನೆಯ ಪ್ರಶ್ನೆಯನ್ನು ನೋಡಿ ಹತ್ರ ಇಲ್ಲಿ ಪಂಚಮಿ ವಿಭಕ್ತಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥದ್ದು ಅಪ್ಪ ದಾನ ಅಂತಕ್ಕಂಥ ಇದರಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಅಪ್ಪ ಅಂದರೆ ಇಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ನೋಡಿ ನೀವು ದೇವರನ್ನು ನಂಬುತ್ತೀರಾ ಇಲ್ಲಿ ವ್ಯತ್ಯ ವಿಷಯದ ವಿಷಯಕ ಪ್ರಶ್ನೆ ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಆದ್ದರಿಂದ ಎನ್ನುವುದು ಆದ್ದರಿಂದ ಎನ್ನುವುದು ಒಂದು ಸಂಭವನಾರ್ಥಕ ಸೂಚ್ಯ ಕಾವ್ಯಕ ಆಗಿರ್ತದೆ ಇನ್ನು ನೆಕ್ಸ್ಟು ಆದ್ರ್ಯ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂದರೆ ಶುಷ್ಕ ಅಂತಕ್ಕಂಥದ್ದು ಶುಷ್ಕ ಇನ್ನು ನೆಕ್ಸ್ಟ್ ಮೂವತ್ತ ಏಳನೆಯ ಪ್ರಶ್ನೆಯನ್ನು ನೋಡ್ಸೈತರೆ ಪಂಚೇಂದ್ರಿಯ ಎನ್ನುವುದು ದ್ವಿಗೂ ಸಮಾಸ ಆಗ್ತದೆ ಪಂಚೇಂದ್ರಿಯ ಅಂತಕ್ಕಂಥದ್ದೊಂದು ದ್ವಿಗು ಸಮಾಸ ಆಗ್ತದೆ ತಕರಾರು ಎನ್ನುವುದು ಈ ಭಾಷೆಯ ಪದ ಆಗಿರ್ತದಪ್ಪ ಅಂದರೆ ಅದೊಂದು ಅರಬಿ ಭಾಷೆಯ ಪದ ಆಗಿರ್ತದೆ ಇನ್ನು ಚಿತ್ರ ಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು ಇದೊಂದು ಅಲಂಕಾರಕ ಒಂದು ಅಲಂಕಾರ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಇನ್ನೂ ನಲವತ್ತನೆಯ ಪ್ರಶ್ನೆಯನ್ನು ನೋಡಿಸಿ ಆದರೆ ಕುಳಿಗಾರ್ ಅಂತಕ್ಕಂಥದ್ದು ಇದೊಂದು ಸೀತಿಲ ಅದ್ವಿತ ಆಗಿರ್ತಕ್ಕಂಥದ್ದು ಏನು ನಲವತ್ತೊಂದನೆಯ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಕೋಲಾಮಿ ಇದು ಯಾವ ಭಾಷಾ ಮಾರ್ಗಕ್ಕೆ ಸೇರ್ತದೆ ಅಂತ ಕೇಳ್ತಾ ಇದ್ದಾರೆ ದ್ರಾವಿಡ ಭಾಷಾ ಮಾರ್ಗಕ್ಕೆ ಸೇರ್ತಕ್ಕಂಥದ್ದು ಏನು ನೆಕ್ಸ್ಟು ಅದೇ ರೀತಿ ಕನ್ನಡದಲ್ಲಿ ಎಷ್ಟು ಯೋಗ ಯೋಗವಾಹಕಗಳಿವೆಯಪ್ಪ ಅಂದರೆ ಮೂರು ಯೋಗ ವಾಹಕಗಳು ಕಂಡು ಬರ್ತಕ್ಕಂಥದ್ದು ಏನು ಕ್ರಿಯಾಪದವು ಕರ್ತೃಗಾಮಿಯಾಗಿದ್ದರೆ ಅದೊಂದು ಕರ್ತರಿ ಪ್ರಯೋಗ ಆಗಿರ್ತಕ್ಕಂಥದ್ದು ಏನು ನೆಕ್ಸ್ಟು ನಲವತ್ತ್ನಾಲ್ಕನೆಯ ಪ್ರಶ್ನೆಯನ್ನು ನೋಡಿಸಿದ್ರೆ ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆಯಪ್ಪ ಅಂದರೆ ಇದೊಂದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಏನು ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ನೋಡಿ ಅಂತಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅವ್ಯಯಗಳು ಇನ್ನು ನಲವತ್ತಾರನೇ ಪ್ರಶ್ನೆ ಐವತ್ತಾರನೇ ಪ್ರಶ್ನೆಗೆ ಆಪ್ಷನ್ ನಲವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಸರಿಯಾಗಿರ್ತಕ್ಕಂಥದ್ದು ಏನು ಅದೇ ರೀತಿ ನಲವತ್ತ ಏಳನೇ ಪ್ರಶ್ನೆ ನೋಡಿ ಅಂತಾರೆ ಕುಟಾರ ಪದ ತದ್ಭವ ರೂಪ ಏನಂತೇಳಿ ಹೇಳಿ ಇದ್ದಾರೆ ಇಲ್ಲಿ ಕೊಡಲಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ನಂಬಿಕೆ ಇದರ ಈ ಶಬ್ದದ ಧಾತು ಯಾವುದಪ್ಪ ಅಂದ್ರೆ ನಂಬು ಅಂತಕ್ಕಂಥದ್ದು ಏನು ಕಥಾ ಕಥಾ ಇದ್ದರೆ ಕನ್ನಡ ರೂಪ ಏನಪ್ಪ ಅಂದರೆ ಕಥೆ ಅಂತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿ ಐವತ್ತನೇ ಪ್ರಶ್ನೆ ನೋಡಿಸಿ ಅಂದರೆ ಗರಳ ಪದದ ಪರ್ಯಾಯ ಪದ ಪದ ಯಾವುದಪ್ಪ ಅಂದರೆ ವಿಷ ಅಂತಕ್ಕಂಥದ್ದು ನೆಕ್ಸ್ಟು ಕಲಾಸಿ ಅಂದರೆ ನಾವಿಕ ಎಂದರ್ಥ ನೆಕ್ಸ್ಟು ಅದೇ ರೀತಿ ಐವತ್ತ ಎರಡನೇ ಪ್ರಶ್ನೆ ನೋಡಿಸಿ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬೀಸು ಕಲ್ಲು ಗರಟ್ಟ ಅಂದರೆ ಇದರ ಪದ ಅರ್ಥ ಏನಪ್ಪ ಅಂದ್ರೆ ಬೀಸು ಕಲ್ಲು ಅಂತಕ್ಕಂಥದ್ದು ನೆಕ್ಸ್ಟು ಸಂಸ್ಕೃತಿಯನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂತೇಳಿ ಇದ್ದಾರೆ ಇಲ್ಲಿ ಆಂಡಯ್ಯ ಅಂತಕ್ಕಂಥದ್ದು ಈ ಕೆಳಗಿನ ಏನು ನೆಷ್ಟು ಐವತ್ನಾಲ್ಕನೆಯ ಪ್ರಶ್ನೆಯನ್ನು ನೋಡಿಸ್ನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಟು ಆಗಿರ್ತದೆ ವಿಡಿಯೋನ ನಿಲ್ಲಿಸಿ ನೋಡಿಸ್ನೆ ಏನು ನೆಷ್ಟು ಅದೇ ರೀತಿ ಐವತ್ತ ಐದನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದ್ದರೆ ಇಲ್ಲಿ ಧಾರವಾಡ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ ಏನು ಹಾಮಾನಾಯಕ್ ಅವರು ರಚಿದ ಪ್ರಥಮ ಕೃತಿ ಯಾವುದು ಅಪ್ಪ ಅಂದರೆ ಇಲ್ಲಿ ಬಾಳ್ನೋಟಗಳು ಅಂತಕ್ಕಂಥದ್ದು ಯಾವುದು ಆ ಬಾಳ್ನೋಟಗಳು ಅಂತಕ್ಕಂಥದ್ದು ಏನು ಉಂಡೆ ಕಟ್ಟುವ ಈ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಹೇಳಿ ಕೇಳ್ತಾರೆ ಅಲ್ಲಿ ಉಂಡೆ ಪ್ಲಸ್ ಕಟ್ಟುವ ಆ ಉತ್ತರ ಆಗಿರ್ತದೆ ಏನು ಪುಸ್ತಕ ಎಂಬುದು ಈ ಪುಸ್ತಕ ಎಂಬುದು ಒಂದು ನಾಮ ಪ್ರಕೃತಿ ಆಗಿರ್ತದೆ ಪುಸ್ತಕ ಎಂಬುದು ಒಂದು ನಾಮ ಪ್ರಕೃತಿ ಆಗಿರ್ತದೆ ಏನು ಗೋಕ ಇದರ ತದ್ಭವ ರೂಪ ಏನಪ್ಪಾ ಆ ಗೋಗೆ ಅಂತಕ್ಕಂಥದ್ದು ಇದರ ಒಂದು ತದ್ಭವ ರೂಪ ಆಗಿರ್ತದೆ ಏನು ಖರಾಬು ಪದದ ಪದ ಯಾವುದಪ್ಪ ಅಂದ್ರೆ ಅರಬ್ಬಿ ಅಂತಕ್ಕಂಥದ್ದು ಮೂಲ ಪದ ಆಗಿರ್ತದೆ ಏನು ಅಚ್ಚಚ್ಚು ಅಕ್ಕಚ್ಚು ಅಂತಕ್ಕಂತಹ ಪದದ ಸಮನಾರ್ಥಕ ಪದಗಳು ಯಾವುವು ಅಂತ ಹೇಳಿ ಕೇಳ್ತಾಯಿದಾರೆ ಇಲ್ಲಿ ನೋಡಿಸ್ಲಿ ಆಪ್ಷನ್ ಫೋರ್ ಸರಿಯಾಗಿರ್ತಕ್ಕಂಥದ್ದು ಏನು ನೆಕ್ಸ್ಟು ಪ್ರಶ್ನೆ ಕಡೆಗೆ ನಾವು ಬರೋದ ಉಸಾಬರಿ ಇದರ ಸಮನಾರ್ಥಕಗಳು ಅಂತೇಳಿ ಇದ್ದಾರೆ ಇಲ್ಲಿ ಗೋಜು ಅಥವಾ ಗೊಡವೆ ಅಂತಕ್ಕಂಥದ್ದು ಇದರ ಉಸಾಬರಿ ಅಂತಕ್ಕಂಥ ಪದದ ಒಂದು ಸಮನಾರ್ಥಕ ಪದಗಳು ಆಗಿರ್ತವೆ ಇನ್ನು ಚಂಪಕ ಮಾಲೆ ಇದರ ಸಮನಾರ್ಥಕಗಳು ಇದ್ದಾರೆ ಸ್ನೇಹಿತರೆ ಆಪ್ಷನ್ ತ್ರೀ ಸರಿ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆಗಳಿಗೆ ನಾವು ಬರೋದಾದ್ರೆ ಸ್ನೇಹಿತರೆ ಇಲ್ಲಿ ಆಪ್ಷನ್ ಟೂ ಸರಿಯಾಗಿದೆ ಒಂದು ಸಾರಿ ನೀವು ವಿಡಿಯೋನ ನಿಲ್ಲಿಸಿ ಆ ಗಮನಿಸಿ ಏನು ಅರವತ್ತೈದನೇ ಪ್ರಶ್ನೆ ನೋಡಿ ಆಪ್ಷನ್ ಟು ಸರಿಯಾಗಿರ್ತಕ್ಕಂಥದ್ದು ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಗಮನಿಸ್ನೆಹಿತರೆ ಇಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ಏನು ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದನ್ನು ನೀವೇ ಗಮನಿಸ್ಕೊಳ್ಳಿ ಸ್ನೇಹಿತರೆ